ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಅಂಜನಪುರ ಸೆಕೆಂಡ್ ಬ್ಲಾಕ್ ಅಲ್ಲಿ ಇರುವಂತಹ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ 4-5 ವರ್ಷ ಓಲ್ಡ್ ಹೌಸ್ ಇದು. ಪ್ರೆಸೆಂಟ್ ಓನರ್ ಇದ್ದು ಹೋಗಿರುವಂತಹ ಮನೆ ಇದು. ಇದು ತುಂಬಾ ಕಡಿಮೆ ರೇಟ್ಗೆ ಸಿಗ್ತಾ ಇರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿಯಿಂದ ಎಕ್ಸಾಕ್ಟ್ ನಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಮತ್ತೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಜಸ್ಟ್ 1.6 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇದು ನಮಗೆ ಬಿಡಿಎ ಪ್ರಾಪರ್ಟಿ ಆಗಿದೆ. ಸೌತ್ ಗೇಟ್ ಈಸ್ಟ್ ಮೈನ್ ಡೋರ್ ಇರುವಂತಹ ಇಂಡಿಪೆಂಡೆಂಟ್ ಹೌಸ್ ಇದು. ಈ ಪ್ರಾಪರ್ಟಿ ರೋಡ್ ನ ನೋಡಬಹುದು ನಮ್ಗೆ. ಇದು 20 ಫೀಟ್ ರೋಡ್ ಆಗಿದೆ. ಕಾವೇರಿ ವಾಟರ್ ಮತ್ತೆ ಡ್ರೈನೇಜ್ ವರ್ಕ್ ವರ್ಕಿಂಗ್ ಇದೆ. ಫುಲ್ಲು ಮನೆಗಳಾಗಿದೆ ಇಲ್ಲಿ. ಆಲ್ಮೋಸ್ಟ್ ನಮ್ಗಿರೋದೆಲ್ಲ ನಮ್ಗೆ 80% ಇಂಡಿಪೆಂಡೆಂಟ್ ಹೌಸ್ಗಳು ಇರುವಂತದ್ದು. ಎಲ್ಲ ಒಂದೆರಡು ಮನೆಗಳು ಔಟರ್ ಸ್ಟೇರ್ಕೇಸ್ ಅಲ್ಲಿ ಇರುವಂತಹ ಮನೆ ಇದು. ಬನ್ನಿ ವೀಕ್ಷಕರ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ಈ ಕಾರ್ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಒಂದು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಂದು 4-5 ಟೂ ವೀಲರ್ ಕೂಡ ನಿಲ್ಸೋ ಅಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ರು. ಇದು ಸ್ವಂತಕ್ಕೆ ಅಂತ ಕಟ್ಸ್ಕೊಂಡಿರೋ ಮನೆ ಇದು. ಓನರ್ ಇದ್ದು ಹೋಗಿರುವಂತಹ ಮನೆ. 4-5 ಇಯರ್ಸ್ ಓಲ್ಡ್ ಹೌಸ್ ಇದು. ಈಗ ಕ್ಲೀನ್ ಆಗಿ ಪೇಂಟಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಇಟ್ಟಿದ್ದಾರೆ. ಬಟ್ ಮನೇನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಫ್ಲೋರಿಂಗ್ ನೋಡಬಹುದು, ಆಂಟಿಸಿಕೇಟ್ ವೆಟರ್ ಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಒಂದ್ ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು 4-5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಕಾವೇರಿ ವಾಟರ್ ಪ್ರೆಸೆಂಟ್ ರನ್ನಿಂಗ್ ಇದೆ. ಮೀಟರ್ ಕೂಡ ಇವರು ಹಾಕಿಸ್ಕೊಂಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಮೀಟರ್, ಇದು ಡ್ರೈನೇಜ್ ಬರುತ್ತೆ. ಎಲೆಕ್ಟ್ರಿಕ್ ವರ್ಕ್ ನಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಕೆಳಗಡೆ ನಮ್ಗೆ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಇದೆ. ಇದು ನೋಡಿ, ಒಳಗಡೆ ಒಂದು ಸರ್ವೆಂಟ್ ರೂಮ್, ಕಿಚನ್ ಇದೆ. ಮೇಲ್ಗಡೆ ನಮ್ಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಇಂಟೀರಿಯರ್ ಈ ಪೋರ್ಷನ್ ಅಲ್ಲಿ ನೋಡಿ. ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡುವಷ್ಟು ಜಾಗ ಈ ಸರ್ವೆಂಟ್ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಇದು ನಮ್ಗೆ ಕಾಮನ್ ಬಾತ್ರೂಮ್, ಈ ಮನೆಗೆ ಬರುವಂತಹ ಕಾಮನ್ ಬಾತ್ರೂಮ್ ಇದು. ಇಲ್ಲಿ ನಮ್ಗೆ ನಾರ್ತ್ ಈಸ್ಟ್ ಈ ಮೂಲೆಯಲ್ಲಿ ಬರೋದ್ರಿಂದ ಇಲ್ಲಿ ನಮ್ಗೆ ಸಂಪಿಗೆ ಪ್ರಾವಿಷನ್ ಇದೆ. ಸಂಪ್ ಬಂದ್ಬಿಟ್ಟು ನಮ್ಗೆ ಒಂದು 9-10,000 ಇರುವಂತಹ ಸಂಪ್ ಕೆಪಾಸಿಟಿ ಇದು. ಬಟ್ ಇಲ್ಲಿ ಬೋರ್ವೆಲ್ ಇಲ್ಲ, ಕಾವೇರಿ ವಾಟರ್ ಒಂದೇ ನಮ್ಗೆ. ಕಾವೇರಿ ವಾಟರ್ ವೀಕ್ಲಿ ನಮ್ಗೆ 2 ಡೇಸ್ ಇದೆ. 6-6 ಬರುತ್ತೆ ನಮ್ಗೆ. ಬೆಳಿಗ್ಗೆ 6 ಸಾಯಂಕಾಲ 6 ಗಂಟೆವರೆಗೂ ಬರುತ್ತೆ. ಸಂಪ್ ತುಂಬುತ್ತೆ ನಮ್ಗೆ. ನೀರಿಗೆ ಯಾವ್ದೇ ರೀತಿ ತೊಂದರೆ ಇಲ್ಲ. ಕಾವೇರಿ ರನ್ನಿಂಗ್ ಇದೆ. ಬೋರ್ ಇವ್ರು ಹಾಕಿಸ್ಕೊಂಡಿಲ್ಲ. ಬನ್ನಿ ವೀಕ್ಷಕರ, ಈಗ ಫಸ್ಟ್ ಫ್ಲೋರ್ ಹೋಗೋಣ. ನಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಸ್ಟೇರ್ಕೇಸ್ಗೆಲ್ಲ. ಇದು ಬಂದು ನಮ್ಗೆ ಕಾರಿಡಾರ್ ಬರುತ್ತೆ. ಇಲ್ಲಿ ನಮ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು ಈ ಪೋರ್ಷನ್ ಅಲ್ಲಿ. ಎದುರುಗಡೆಗೆಲ್ಲ ಗ್ರಿಲ್ ವರ್ಕ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಫುಲ್ ಸೇಫ್ಟಿ ವೈಸ್ ಎಲ್ಲ ನಮ್ಗೆ ಕಂಪ್ಲೀಟ್ ಮಾಡ್ಕೊಂಡಿರೋಂಥದ್ದು. ಬಟ್ ಈ ಮನೆಗೆ ಏನು ಅಂದ್ರೆ, ಇಲ್ಲಿ ಫ್ರಂಟ್ ಏನ್ ಕಾಣಿಸ್ತಾ ಇದೆ, ಇದೇ ಸೆಟ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಎಲಿವೇಶನ್ ವೈಸ್ ಅಲ್ಲಿ ಅದೊಂದೇ ನಮ್ಗೆ ವೆಂಟಿಲೇಷನ್ ಗೆ ಬಿಟ್ಕೊಂಡಿರೋಂಥದ್ದು. ಇದು ನಮ್ಗೆ ಈಸ್ಟ್ ಮೈನ್ ಡೋರ್ ಬರುತ್ತೆ. ಮನೆ ಒಳಗಡೆ ಎಂಟ್ರಿ ಆದ್ರೆ ಇದು ಹಾಲು. ಬಟ್ ಇವ್ರು ಯಾವ ತರ ಮಾಡ್ಕೊಂಡಿದ್ರು ಅಂದ್ರೆ, ಇದು ಟಿವಿ ಕ್ಯಾಬಿನೆಟ್ ಬರುತ್ತೆ. ಇಲ್ಲಿದೆ ನೋಡಿ, ಈ ಆಂಗಲ್ ಇದೆಯಲ್ಲ, ಇಲ್ಲಿ ಅವರು ಪ್ರೊಜೆಕ್ಟರ್ ಫಿಕ್ಸ್ ಮಾಡ್ಕೊಂಡಿದ್ರು. ಇಲ್ಲಿ ಸ್ಕ್ರೀನ್ ಅಲ್ಲಿ ಟಿವಿ ನೋಡ್ತಾ ಇದ್ರು. ಅದರಿಂದ ಅವರು ಟಿವಿನ ಇಷ್ಟು ದೊಡ್ಡದಾಗಿ ಒಂದು ಪ್ರೊಜೆಕ್ಟರ್ ಸ್ಕ್ರೀನ್ ತರ ವಾಲ್ ಅಲ್ಲಿ ಡಿಸ್ಪ್ಲೇ ಆಗೋ ತರ ಅವ್ರು ಮಾಡ್ಕೊಂಡಿದ್ ನೋಡ್ತಾ ಇದ್ದಂತು. ಅವ್ರಿಗೆ ಹೆಂಗ್ ಬೇಕು ಆ ತರ ಕನ್ವರ್ಟ್ ಅಲ್ಲಿ ಮನೆನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇನ್ ಕೇಸ್ ಏನಾದ್ರು ನೀವೇನಾದ್ರು ಬೈ ಮಾಡಿ ಲೊಕೇಶನ್ ರೇಟ್ ಎಲ್ಲ ವರ್ಕ್ ಆಯ್ತು ಅಂದ್ರೆ, ನಿಮ್ಗೆನ ಸಣ್ಣ ಪುಟ್ಟ ಆರ್ಡರ್ ಏನಾದ್ರು ಬೇಕಾದ್ರೆ ನೀವು ಮಾಡಿಸ್ಕೊಬಹುದು. ಬಟ್ ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇರುವಂತದ್ದು. ಫ್ಯಾನ್ ಕೂಡ ಆಲ್ರೆಡಿ ರೆಡಿ ಇದೆ. ಎದುರುಗಡೆ ವಾಲ್ಗೆ ನೋಡಬಹುದು, ಇಲ್ಲಿ ಸ್ಟಿಕ್ಕರಿಂಗ್ ಮಾಡ್ಕೊಂಡಿರುವಂತದ್ದು. ವಾಲ್ಗಳಿಗೆ ಸ್ಟಿಕ್ಕರಿಂಗ್ ಮಾಡ್ಕೊಂಡಿದ್ದಾರೆ. ಪಿ ಯು ಪಿ ವರ್ಕ್ ಇದೆ, ಫ್ಯಾನ್ ಇದೆ, ವಿತ್ LED ಲೈಟ್ ಗಳಿಗೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಅವರು ಪ್ರೊಜೆಕ್ಟ್ ಅಲ್ಲಿ ಟಿವಿನ ನೋಡ್ತಾ ಇರುವಂತದ್ದು. ಅವ್ರಿಗೆ ಫೆಸಿಲಿಟಿ ಆತರ ಮಾಡ್ಕೊಂಡಿದ್ದಾರೆ. ಈ ಫುಲ್ಲು ನಮಗೆ ಒಂದು ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಮಾಡ್ಕೊಟ್ಟಿರುವಂತದ್ದು. ಇದು ಎಕ್ಸಾಕ್ಟ್ ನಮ್ಗೆ ನಾರ್ತ್ ಈಸ್ಟ್ ಬರುತ್ತೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಮೂಲೆ, ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಮೂಲೆಯಲ್ಲಿ ಅವರು ದೇವ್ರ ಮನೆಗೆ ಪ್ರಾವಿಷನ್ ಮಾಡ್ಕೊಂಡಿದ್ದು. ಇದು ಟೀ ಕೋಡ್ ಬರುತ್ತೆ ಇದು ಈ ಪೋರ್ಷನ್ ಅಲ್ಲಿ. ಮನೆ ಈ ತರ ಇದೆ. UPS ಪಾಯಿಂಟ್ ನಮ್ಗೆ ಇಲ್ಲೇ ಪ್ರಾವಿಷನ್ ಕೊಟ್ಟಿರುವಂತದ್ದು. ಅಲ್ಲಿ ವೈರ್ ಇದೆಯಲ್ಲ, ಅಲ್ಲಿ UPS ಪಾಯಿಂಟ್ ಗೆ ಪ್ರಾವಿಷನ್ ಇದೆ. ಏನೋ ಸಣ್ಣ ಪುಟ್ಟ ಐಟಮ್ಸ್ ಗಳು ಬೇಕು ಅಂದ್ರೆ ಇಲ್ಲಿ ಸ್ಟೋರೇಜ್ ಮಾಡ್ಕೊಬಹುದು. ಬಟ್ ಏನಂದ್ರೆ ಇದು ಕಂಪ್ಲೀಟ್ ಆಗಿಲ್ಲ, ಇಂಟೀರಿಯರ್ ಇನ್ ಕಂಪ್ಲೀಟ್ ಆಗಿಲ್ಲ ಆ ಕಡೆ ಎಲ್ಲ. ಈ ಪೋರ್ಷನ್ ಬಂದು ನೋಡಬಹುದು, ಇದು ಕಿಚನ್ ಏರಿಯಾ ಬರುತ್ತೆ. ಗ್ರಾನೈಟ್ ಸ್ಲಾಬ್ ಇರುವಂತದ್ದು. ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ಆಲ್ರೆಡಿ ರೆಡಿ ಇದೆ. ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಇಲ್ಲೆಲ್ಲ ನಮ್ಗೆ SS ಬ್ಯಾಸ್ಕೆಟ್ ವಿತ್ ಸಾಫ್ಟ್ ಕ್ಲೋಸಿಂಗ್ ಇರುವಂತದ್ದು. ಇಲ್ಲಿ ಕೂಡ ನಮ್ಗೆ ಇಂಟೀರಿಯರ್ ಬಾಕ್ಸ್ ಒಂದಿದೆ. ಇದ್ ಮೇಲ್ಗಡೆ ಉಡ್ ಮೇಲೆ ಈ ಗ್ರಾನೈಟ್ ನಮ್ಗೆ ಹಾಕೊಡ್ತಾರೆ. ಇವಾಗ ಯಾರು ಮನೆ ಅಗ್ರಿಮೆಂಟ್ ಮಾಡ್ಕೊಂಡಿದಾರಲ್ಲ, ಅವ್ರು ನಮ್ಗೆ ಅದನ್ನ ಮಾಡ್ಕೊಡುವಂಥದ್ದು. ಈ ಪೋರ್ಷನ್ ಫುಲ್ ನಮ್ಗೆ ಬಾಕ್ಸ್ ಗಳನ್ನ ಇಟ್ಕೊಳಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಎರಡು ವಿಂಡೋಗಳ ಪ್ರಾವಿಷನ್ ಕೂಡ ಇದೆ. ಚಿಮ್ಮಿಗೆ ಮತ್ತೆ ಆಕ್ವಾಗಳಿಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಬಂದು ಕಿಚನ್ ಏರಿಯಾ ಬರುತ್ತೆ. ಈ ಕಿಚನ್ ಏರಿಯಾ ಪಕ್ಕದಲ್ಲಿ ನಮ್ಗೊಂದು ರೂಮ್ ಪ್ರಾವಿಷನ್ ಮಾಡಿದ್ದಾರೆ ನೋಡಿ.
ಈ ರೂಮ್ ಅಲ್ಲಿ ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೋಬಹುದು ಅಷ್ಟು ಜಾಗ ಇದೆ. ಯಾರನ್ನ ವಯಸ್ಸಾಗಿರೋರು ಮೇಲೆ ಮೆಟ್ಲು ಹತ್ತಕ್ಕಾಗಲ್ಲ ನೋಡ್ಬೇಕಾದ್ರೆ ಈ ರೂಮ್ ನ ಯೂಸ್ ಮಾಡ್ಬೋದು. ಇವಾಗ ಇವರು ಮಾಡಿಸ್ಕೊಂಡಿದ್ದು ಅದೇ ಪರ್ಪಸ್ ಗೆ ಇದನ್ನ ರೂಮ್ ಮಾಡಿಸ್ಕೊಂಡಿರೋದು. ಈ ಪೋರ್ಷನ್ ನೋಡಿದ್ರು ಒಂದು ಚಿಕ್ಕ ವಾರ್ಡ್ರೋಬ್ ಬಂದಿದೆ, ಮೇಲ್ಗಡೆ ಇಂಟೀರಿಯರ್ ವರ್ಕ್ ಫುಲ್ ಆಗಿದೆ. ಇದು ಎಲ್ ಶೇಪ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಇದು. ಫುಲ್ ನಮ್ಗೆ ಒಳಗಡೆ ಸಜ್ಜೆ ಮಾಡಿರುವಂತದ್ದು, ಆ ಪೋರ್ಷನ್ ಫುಲ್ ನಮ್ಗೆ ಇಂಟೀರಿಯರ್ ಮಾಡಿ ಸ್ಟೋರೇಜ್ ಸ್ಪೇಸ್ ಗೆ ಮಾಡಿರುವಂತದ್ದು. ಮೇಲ್ಗಡೆ ಕೂಡ ಅಷ್ಟೇ ನಮ್ಗೆ ಫ್ಯಾನ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು ನಮ್ಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಕಾಮನ್ ಬಾತ್ರೂಮ್, ಇಂಡಿಯನ್ ಕಮೋಡ್ ಯೂಸ್ ಇರುವಂತದ್ದು. 1/2 ಬೆಟರ್ ಫಿಟ್ಸ್ ಯೂಸ್ ಮಾಡಿದ್ದಾರೆ ಟಾಪ್ ಟು ಬಾಟಮ್ ವರ್ಗೂ. ಆಂಟಿಸ್ಕೇಟ್ ಬೆಟರ್ ಫಿಟ್ಸ್ ಫ್ಲೋರಿಂಗ್ ಯೂಸ್ ಮಾಡಿರೋದು ಸ್ಪೇಷಿಯಸ್ ಆಗಿದೆ ನಮ್ಗೆ. ಬಟ್ ನಮ್ಗೆ ಇವಾಗ ಇಲ್ಲಿ ಏನು ಸೈಟ್ ರೇಟ್ ಏನಿದೆ, ಈ ಮನೆ ಏನ್ ರೇಟ್ ಹೇಳ್ತಿದ್ರೆ ವರ್ತು ಅಂತಾನೆ ಅನ್ಸುತ್ತೆ ನನಗೆ. ಒಳ್ಳೆ ನೆಗೋಷಿಯಬಲ್ ಅಲ್ಲಿ ಮಾಡ್ಕೊಡ್ಬೋದು, ವರ್ತ್ ಇದೆ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಇಲ್ಲೊಂದು ರಾಯಲ್ ಸ್ಟ್ರಕ್ಚರ್ ಪ್ಲೇ ಓವರ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ರೀಪೈಂಟ್ ಆಗಿದೆ ಮನೆ, ಅಂತೂ ತುಂಬಾ ಅದ್ಭುತವಾಗಿ ರೀಪೈಂಟ್ ಆಗಿರುವಂತದ್ದು. ಒಂದು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಅಂತ ನಾನು ಫಸ್ಟ್ ಫ್ಲೋರ್ ಅಲ್ಲಿ ತೋರಿಸಿದ್ನಲ್ಲ, ಅದೇ ಸೆಟ್ ಬ್ಯಾಕ್ ಇಲ್ಲಿ ಬಂದಿರೋದು. ಇಲ್ಲ ನಮ್ಗೆ ಹಾಲ್ಗೋಗುತ್ತೆ ಈ ಪೋರ್ಷನ್ ಫುಲ್. ಹಿಂಗೆ ಈ ಒಳಗಡೆ ನಮ್ಗೆ ಸೆಟ್ ಬ್ಯಾಕ್, ಇದು ನಮ್ಗೆ ವೆಂಟಿಲೇಷನ್ಗೆ ಕಿಟಕಿಗಳನ್ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಮಾಸ್ಟರ್ ಬೆಡ್ರೂಮ್. ಈ ಎಂಟ್ರೆನ್ಸ್ ಅಲ್ಲಿ ನಮ್ಗೊಂದು ಸ್ಟಿಕರಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಲೈಟ್ ಹಾಕೋದು ಈ ತರ ಇದೆ. ಆರಾಮಾಗಿ ಒಂದು ಕಿಂಗ್ ಸೈಸ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಸ್ವಲ್ಪ ಸಣ್ಣ ಪುಟ್ಟ ಆಲ್ಟ್ರೇಷನ್ ವರ್ಕ್ಗಳಿದೆ, ಅದೆಲ್ಲ ನಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಎರಡು ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್, ಡ್ರೆಸ್ಸಿಂಗು, ಇದೊಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಟಡಿ ಟೇಬಲ್ ಒಂದು ಕೂಡ ಪ್ರಾವಿಷನ್ ಮಾಡಿದ್ದಾರೆ ಈ ಫಂಕ್ಷನ್ ಅಲ್ಲಿ. ರೂಮ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತದ್ದು, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ಒಂದು ಡ್ರೆಸ್ಸಿಂಗ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮಿರರ್ ಒಂದು ಹಾಕಿಸ್ಕೊಬೇಕು, ಇಲ್ಲಿ ಏನ್ ಮಾಡ್ಕೊಡ್ತಾರೆ ಅಂತ ಒಂದ್ಸತಿ ಕೇಳ್ಬೇಕಂತೆ. ಇದು ಒಂದು ನಮ್ಗೆ ಅಟ್ಯಾಚ್ ಬಾತ್ರೂಮ್, ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ವಾಲ್ ಮೌಂಟೆಡ್ ಕಮೋಡ್ ನಮ್ಗೆ ಫಿಕ್ಸ್ ಆಗಿರುವಂತದ್ದು. 1/2 ಮೀಟರ್ ಫಿಟ್ಸ್ ನ ಯೂಸ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ, ಇಲ್ಲೂ ಅಷ್ಟೇ ವೀಕ್ಷಕರೇ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು, ಅಷ್ಟು ಜಾಗ ಇದೆ. ಇಲ್ಲಿ ಎರಡು ಸ್ಲೈಡಿಂಗ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್, ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ರೈಟ್ ಸೈಡ್ ಅಲ್ಲಿ ನೋಡ್ಬೋದು, ಅಲ್ಲೊಂದು ನಮ್ಗೆ ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಇಲ್ಲಾಂದ್ರೆ ವರ್ಕ್ ಮಾಡೋದಕ್ಕೆ ಒಂದು ಟೇಬಲ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕ್ಬೋದು, ಅಷ್ಟು ಜಾಗ ಇರುವಂತದ್ದು. ಇದು ಬಂದು ನಮ್ಗೆ ಡ್ರೆಸ್ಸಿಂಗ್ ಪ್ಲಸ್ ಅಟ್ಯಾಚ್ ಬಾತ್ರೂಮ್ ನೋಡಿ, ಇದು ಅಟ್ಯಾಚ್ ಬಾತ್ರೂಮ್. ಇದು ಇಲ್ಲಿ ನಮ್ಗೆ ಫ್ಲೋರ್ ಮೌಂಟೆಡ್ ಅಂತಾನೆ ಹೇಳ್ಬೋದು, ಫ್ಲೋರ್ ಗೆ ವೆಸ್ಟರ್ನ್ ಕಮೋಡ್ ಹಾಕಿದ್ದಾರೆ, ಸ್ಪೇಷಿಯಸ್ ಆಗಿದೆ. ಬಟ್ ಇಲ್ಲೊಂದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಏನಂದ್ರೆ ಬಾತ್ರೂಮ್ ಗೆ ವೆಂಟಿಲೇಷನ್ ಇದೆ. ಈ ರೂಮ್ ಗೆ ವೆಂಟಿಲೇಷನ್ ಅಲ್ಲಿ ಎರಡು ವಿಂಡೋ ಕೊಟ್ಟಿದಾರಲ್ಲ, ಅದು ನಮ್ಗೆ ಟ್ರಾನ್ಸ್ಪರೆಂಟ್ ಅಲ್ಲ, ಆ ಎರಡು ವಿಂಡೋ ಇಂದಾನೆ ನಮ್ಗೆ ಇದಕ್ಕೆ ವೆಂಟಿಲೇಷನ್ ಬರೋದು. ಆ ತರ ಇವರು ಮಾಡ್ಕೊಂಡಿದ್ದಾರೆ. ಬಟ್ ನಮ್ಗೆ ವೆಂಟಿಲೇಷನ್ ಈ ಪೋರ್ಷನ್ ಇಂದ ಸಿಗುತ್ತೆ. ಅಪೋಸಿಟ್ ಅಲ್ಲಿ ನಮ್ಗೆ ಮನೆ ಕಟ್ಟಿದ್ರು ಕೂಡ ಯಾವ್ದೇ ರೀತಿ ಡ್ರಾಪ್ ಆಗುದಿಲ್ಲ, ಯಾಕಂದ್ರೆ ನಮ್ಗೆ ಇಲ್ಲಿ ಪೀಸ್ ಬಿಟ್ಟಿದ್ದಾರೆ, ನಮ್ಗೆ ಒಂದ್ ನಾಲ್ಕಡೆ ಜಾಗ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ ನಮ್ಗೆ ಇಲ್ಲಿ ಎಂಟ್ರಿ ಆಗುತ್ತೆ. ಇಲ್ಲಿಂದ ರೂಮ್ಗೆ ಎಂಟ್ರಿ ಆಗೋತರ ಅವರು ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಕೊನೆ ವೀಕ್ಷಕರೇ, ಮೂರನೇ ಫ್ಲೋರ್ ಹೋಗೋಣ. ಮೂರನೇ ಫ್ಲೋರ್ ಅಲ್ಲಿ ನಮ್ಗೊಂದು ಗೆಸ್ಟ್ ರೂಮ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಬಟ್ ಏನು ಅಂದ್ರೆ, ಏನಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ಇವ್ರು ಹೇಳ್ತಾರ ರೇಟ್ ಈ ಲೊಕೇಶನ್ ನಮ್ಗೆ ವರ್ತ್ ಅನ್ನಿಸ್ತು, ಆ ಪರ್ಪಸ್ ಗೆ ವಿಡಿಯೋ ನಾ ಮಾಡ್ತಾ ಇರೋಂಥದ್ದು. ಇಲ್ಲಿ ನಮ್ಗೆ ವಾಷಿಂಗ್ ಮಿಷಿನ್ ಒಂದು ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಇಲ್ಲೂ MS ಗ್ರಿಲ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗೋಗಿದೆ ಗೇಟು, ಇಲ್ಲೂ ಕೂಡ ನಮ್ಗೆ ಗೇಟ್ ಇದೆ ಈ ಪೋರ್ಷನ್ ಅಲ್ಲಿ ನೋಡಿ. ಇದು ಗೇಟ್ ಇದೆ, ಬಟ್ ಈ ಗೇಟ್ ನ ನಾವು ಓಪನ್ ಮಾಡಿದ್ರೆ ನಮ್ಗೆ ಇಲ್ಲೊಂದು ಒಳಗಡೆ ರೂಮ್ ಹೊಂದಿದೆ, ಇಲ್ಲೊಂದು ಸಿಟಿಂಗ್ ಏರಿಯಾ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಜಸ್ಟ್ ಒಂದು ರೂಮ್, ಯಾರಾದ್ರೂ ಗೆಸ್ಟ್ ಏನಾದ್ರು ಬಂದ್ರೆ, ಇಲ್ಲ ಅಂದ್ರೆ ನಮ್ಗೆ ಏನಾದ್ರು ಬೇಕು ಅಂತ ಇಟ್ಕೊಂಡ್ರು ಕೂಡ ನಾವು ಇಟ್ಕೋಬಹುದು. ಇದೊಂದು ಜಸ್ಟ್ ಒಂದು ರೂಮ್, ಇದು ಚಿಕ್ಕದಾಗ ಒಂದು ವಾರ್ಡ್ರೋಬ್, ಮೇಲ್ಗಡೆ ಐಟಮ್ಸ್ ಗಳು ಇಟ್ಕೊಳಕ್ಕೆ ಒಂದು ಇಂಟೀರಿಯರ್ ವರ್ಕು, ಒಂದು ಫ್ಯಾನ್ ಕೂಡ ಹಾಕೊಟ್ಟಿದ್ದಾರೆ, ಒಂದು ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಈ ರೂಮ್ಗೆ ಆಪೋಸಿಟ್ ಅಲ್ಲೇ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಮಾಡಿದ್ದಾರೆ. ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ಇದು ಅಷ್ಟೇ. ಈ ಕಾಮನ್ ಬಾತ್ರೂಮ್ ಎರಡ್ ತರನು ಯೂಸ್ ಆಗುತ್ತೆ. ಇಲ್ಲೇನಾದ್ರು ಈ ಏರಿಯಾದಲ್ಲಿ ಏನಾದ್ರು ನಾವು ಬರ್ತ್ಡೇ ಪಾರ್ಟಿನ ಏನಾದ್ರು ಫಂಕ್ಷನ್ ಏನಾದ್ರು ಮಾಡ್ಕೊಂಡ್ರೆ, ಒಂದ್ ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡ್ತಿದ್ರೆ, ಎಮರ್ಜೆನ್ಸಿ ಬೇಕಂದ್ರೆ ಬಾತ್ರೂಮ್ ನ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲಿ ಕೂಡ ನಾವು ರೆಸ್ಟ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಎದುರುಗಡೆ ನಮ್ಗೆ ಬಿಡಿಯ ಪಾರ್ಕು ಕೂಡ ಇದೆ,
ಅಲ್ಲಿ ನಮ್ಗೆ ಇಲ್ಲಿ ನೋಡಿ ಅಲ್ಲಿ ಒಂದು ಮೆಶ್ ಕಾಣಿಸ್ತಾ ಇದೆಯಲ್ಲ, ಗಿಡಗಳು ಬೆಳೆದಿದ್ದಿಲ್ಲ, ಅದೇ ನಮ್ಗೆ ಬಿಡಿಯ ಪಾರ್ಕ್ ಇದು. ಫುಲ್ಲು ಮನೆಗಳಾಗಿದೆ. ನಾವೇನು ಇಲ್ಲಿ ಈ ಲೊಕೇಶನ್ ಅಲ್ಲಿ ನಾವು ಏನು ಮಾತಾಡೋ ಹಾಗೆ ಇಲ್ಲ, ಯಾಕಂದ್ರೆ 80 feet ಪ್ಯಾರ್ಲರ್ ಅಲ್ಲೇ ಈ ಪ್ರಾಪರ್ಟಿ ಬರುವಂತದ್ದು. ಸೌತ್ ಗೇಟ್ ಈಸ್ಟ್ ಮೈನ್ ಡೋರ್ ಅಲ್ಲಿ ಇರುವಂತದ್ದು. ಎರಡು ಗ್ರಿಲ್ ವರ್ಕ್ ಇದೆ, ಇದು ಬಂದ್ರೆ ನಮ್ಗೆ ರೂಮು. ಈ ಗ್ರಿಲ್ ವರ್ಕ್ ಏನಾದ್ರೂ ನಾವು ಕ್ರಾಸ್ ಮಾಡಿದ್ರೆ ಟೆರೆಸ್ ಬರ್ತೀವಿ. ಇಲ್ಲಿ ಮ್ಯಾನ್ಯಲ್ ಆಗಿ ಬಟ್ಟೆ ಒಗೆದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ, ಬಟ್ಟೆ ಹರಕೊಳ್ಳೋಕೊಂದು ಟಿ ಆಂಗಲ್ ಅದೊಂದು ಪ್ರಾವಿಷನ್ ಮಾಡಿರುವಂತದ್ದು. ಹಿಂದೆಗಡೆ ಮನೆ ಇದೆ, ಈ ಪೋರ್ಷನ್ ಅಲ್ಲಿ ಖಾಲಿ ಜಾಗ ಪ್ಲಸ್ ಒಂದು ಮನೆ ಇದೆ ನೋಡಿ. ಫುಲ್ಲು ಮನೆಗಳಾಗಿದೆ. ಆಮೇಲೆ ಇನ್ನೊಂದು ಹೇಳೋದೊಂದು ಮತ್ತೆ ಬರುತ್ತೆ, ಮೆಟ್ರೋ ಕಾಣಿಸುತ್ತೆ ನೋಡಿ ನಮ್ಗೆ ಈ ಎರಡು ಆಂಗಲ್ ಇಂದ. ನಾ ಸೈಡ್ ಅಲ್ಲಿ ನೋಡಿದ್ರೆ ಈ ಪೋರ್ಷನ್ ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದು ನಮ್ಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್. ಆ ಎರಡು ಮನೆ ಸೆಂಟ್ರ್ ಅಲ್ಲಿ ನಮ್ಗೆ ಕಾಣಿಸಿರೋದು ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್. ನಮ್ಗೆ ಫೋರಂ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸುತ್ತೆ ನೋಡಿ ಫೋರಂ ಕಾಣಿಸ್ತಾ ಇದೆಯಲ್ಲ, ಗ್ರೀನ್ ಕಲರ್ ಸ್ಟ್ರಕ್ಚರ್ ಅಲ್ಲಿ ಕಾಣಿಸಿರೋದು. ಅದು ಕೋಣನ್ ಕುಂಟೆ ಮೆಟ್ರೋ ಸ್ಟೇಷನ್ ಮತ್ತೆ ಫೋರಂ ಮಾಲ್ ಅದು. ಇಲ್ಲಿಂದ ನಮ್ಗೆ ಫೋರಂ ಮಾಲ್ಗೆ 2.3 kilometers ಇದೆ. ದೊಡ್ಡಕಲ್ಸ್ ಅಂದ್ರೆ ಮೆಟ್ರೋ ಸ್ಟೇಷನ್ ಮತ್ತೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.6 kilometers ದೂರದಲ್ಲೇ ನಮ್ಗೆ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, 80 feet ಪ್ಯಾರ್ಲರ್ಗೆ ಬರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ಮೇಲ್ಗಡೆ ನೋಡ್ಬೋದು ಟ್ಯಾಂಕ್ ಇದೆ, ಮತ್ತೆ ಸೋಲಾರ್ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿ. ಆಕ್ಚುಲಿ ವಿಗಾರ್ಡ್ ಕಂಪನಿ ಇರುವಂತಹ ಸೋಲಾರ್ ಪ್ರಾವಿಷನ್ ಆಲ್ರೆಡಿ ಇದೆ ಒಳಗಡೆ, ಆಲ್ರೆಡಿ ಮೌಂಟ್ ಆಗೋಗಿದೆ. ಸ್ಕೈಲೈಟ್ಗೆ ಟೈಲ್ಸ್ ಕೂಡ ನಮಗೆ ವಿತ್ ಗ್ಲಾಸ್ ಕೂಡ ಹಾಕೊಟ್ಟಿದ್ದಾರೆ ಆಲ್ರೆಡಿ. ಇದು ರೀಸೇಲ್ ಅಂತಾನೆ ಹೇಳ್ಬೋದು, 4 to 5 years ಓಲ್ಡ್ ಪ್ರಾಪರ್ಟಿ. ಒಳ್ಳೆ ಲೊಕೇಶನ್ ಅಲ್ಲಿ ಸಿಗ್ತಾ ಇದೆ, 80 feet ಪ್ಯಾರ್ಲರ್ಗೆ ಮತ್ತೆ ಕನಕಪುರ ರೋಡ್ಗೆ ಹತ್ರದಲ್ಲಿ, ಮೆಟ್ರೋಗೆ ಹತ್ರದಲ್ಲಿ, ಫೋರಂ ಮಾಲ್ಗೆ ಹತ್ರದಲ್ಲಿ ಇರುವಂತಹ ಪ್ರಾಪರ್ಟಿ. ಈ ಲೊಕೇಶನ್ಗೆ, ಈ ಲೊಕೇಶನ್ ಅಲ್ಲಿ ಹೋಗ್ತಾರೋ ಸೈಟ್ಗೆ, ಇಲ್ಲಿರೋ ಹೊಸ ಮನೆಗಳಿಗೆ, ಈ ಮನೆಗೆ ತುಂಬಾ ಡಿಫ್ರೆನ್ಸ್ ಇದೆ. ಈ ರೇಟ್ ಅಂತ ನಮ್ಗೆ ವರ್ತು ಅಂತ ಹೇಳಿಸ್ತು, ಅದು ನೆಗೋಷಿಯಬಲ್ ಪ್ರೈಸ್ ನಾನು ಹೇಳ್ತಾ ಇರೋದು. ಈ ಪ್ರಾಪರ್ಟಿದು ಫುಲ್ ಇನ್ಫಾರ್ಮೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಅಲ್ಲಿ ಹೋಗಿ ನೋಡ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂದ್ರೆ, ಇಲ್ಲಾಂದ್ರೆ ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡ್ಬೇಕಂದ್ರೆ, ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಓನರ್ ಜೊತೆ ಮಾತಾಡಬೇಕು ಅಂದ್ರೆ ನನ್ನ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ಬೋದು. ಜೊತೆಗೆ ಎನಿ ಖಾತಾ, ಎನಿ ಬೆಂಗಳೂರು ಯಾವುದೇ ಪ್ರಾಪರ್ಟಿಗೆ ಏನಾದ್ರು ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ. ಇದುವರೆಗೂ ಇನ್ನು ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.